ರೀತಿ ಮ್ಯಾಜಿಕ್ ಪಾಂಬ್ಗಳನ್ನು ಮನೆಯಲ್ಲೇ ತಯಾರಿಸ್ಕೊಳ್ಳಿ ಇದರಿಂದ ಮನೆಯ ಎಲ್ಲ ಕ್ಲೀನಿಂಗ್ ಕೆಲಸ ನಿಮಿಷದಲ್ಲೇ ಮುಗಿಯುತ್ತೆ ಇನ್ನು ವಾಷಿಂಗ್ ಮಿಷಿನ್ ಕೂಡ ಕ್ಲೀನ್ ಮಾಡಬೇಕು ಅಂದರೆ ದುಬಾರಿ ಪೌಡರ್ಗಳ ಅವಶ್ಯಕತೆ ಇರೋದಿಲ್ಲ ಈ ಒಂದು ಬಾಂಬ್ ಸಾಕು ವಾಷಿಂಗ್ ಮಿಷಿನ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ನಮ್ಮೆಲ್ಲರ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಇದೆ ಆದರೆ ನಾವು ಅದನ್ನು ಪದೇ ಪದೇ ಕ್ಲೀನ್ ಮಾಡ್ತೀವ ಖಂಡಿತವಾಗಿಯೂ ಇಲ್ಲ ವಾಷಿಂಗ್ ಮಿಷಿನ್ನ ಕನಿಷ್ಠ ಒಂದು ತಿಂಗಳಿಗೊಮ್ಮೆ ಆದರೂ ಕ್ಲೀನ್ ಮಾಡಬೇಕು ಇಲ್ಲ ಅಂತಂದರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ರೆ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಅದಕ್ಕೋಸ್ಕರ ನಾನಿವತ್ತು ನಿಮಗೆಲ್ಲರಿಗೂ ಒಂದು ಮ್ಯಾಜಿಕ್ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ವಾಷಿಂಗ್ ಮಿಷಿನ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನು ಈ ಮ್ಯಾಜಿಕ್ ಬಾಂಬಿಂದ ಬರೀ ವಾಷಿಂಗ್ ಮಿಷಿನ್ ಅಷ್ಟೇ ಅಲ್ಲ ಎಲ್ಲ ಕ್ಲೀನಿಂಗ್ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ ಈ ರೀತಿ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡುವಂಥ ಬಾಂಬ್ಗಳು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ಗಳಲ್ಲಿ ಆನ್ಲೈನಲ್ಲಿ ದೊರೆಯುತ್ತೆ ಅದು ತುಂಬಾ ದುಬಾರಿ ಆದರೆ ನಾವು ಬರೀ ಕಡಿಮೆ ಖರ್ಚಿನಲ್ಲೇ ಈ ಬಾಂಬ್ನ ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಇದರಿಂದ ವಾಷಿಂಗ್ ಮಿಷಿನ್ ಅಷ್ಟೇ ಅಲ್ಲ ನೀವು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಬಹುದು ಹಾಗೇನೆ ಕಿಚನ್ ಶೆಲ್ಫ್ ಬಾತ್ರೂಮ್ ಟಾಯ್ಲೆಟ್ ಕಂಬೋರ್ಡ್ ಹೀಗೆ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಬಹುದು ಮ್ಯಾಜಿಕ್ ಬಾಂಬ್ನ ತಯಾರಿಸೋದು ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಬೌಲ್ ತಗೊಳ್ಳಿ ಇದಕ್ಕೆ ಸುಮಾರು ಒಂದು ಕಪ್ನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕಾಗತ್ತೆ ಒಂದು ಕಪ್ಪಷ್ಟು ಅಡುಗೆ ಸೋಡಾಗೆ ಕಾಲು ಕಪ್ಪಷ್ಟು ಈ ಸಿಟ್ರಿಕ್ ಆಸಿಡ್ ಅಂತಂದ್ರೆ ಲೆಮನ್ ಸಾಲ್ಟ್ ನ ಹಾಕೊಳ್ತಾ ಇದ್ದೀನಿ ಲೆಮನ್ ಸಾಲ್ಟ್ ಎಲ್ಲ ದಿನಸಿ ಅಂಗಡಿಯಲ್ಲಿ ಹತ್ತಿಪ್ಪ ರೂಪಾಯಿಗೆ ಸಿಗುತ್ತೆ ಇವಾಗೆಲ್ಲವನ್ನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಅಷ್ಟು ಡಿಶ್ ವಾಶ್ ಲಿಕ್ವಿಡ್ ನ ಹಾಕೊಳ್ಳಿ ನಿಮ್ಮ ಸ್ಪೂನ್ ಏನಾದ್ರು ದೊಡ್ಡದಿದೆ ಅಂತಂದ್ರೆ ದೊಡ್ಡ ಸ್ಪೂನ್ ಆಗಿದ್ರೆ ಒಂದು ಸ್ಪೂನ್ ಅಷ್ಟು ಡಿಶ್ ವಾಶ್ ಲಿಕ್ವಿಡ್ ಸಾಕು ಜಾಸ್ತಿ ಹಾಕಿದ್ರೆ ಆಮೇಲೆ ಬಾಂಬ್ ಸರಿಯಾಗಿ ಬರೋದಿಲ್ಲ ತುಂಬಾ ತಳ್ಳಗಾಗು ಅದಕ್ಕೋಸ್ಕರ ಆದಷ್ಟು ಇದನ್ನ ಕಡಿಮೆ ಹಾಕೊಂಡ್ರೆನೇ ಒಳ್ಳೇದು ಆನಂತರ ಯಾವುದಾದ್ರೂ ಈ ರೀತಿ ಐಸ್ ಸ್ಟ್ರೇ ಇದ್ದರೆ ಐಸ್ ಸ್ಟ್ರೇನಲ್ಲಿ ಅಥವಾ ಐಸ್ ಸ್ಟ್ರೇ ಇಲ್ಲ ಅಂತಂದರೆ ಯಾವುದಾದ್ರು ಪೇಪರ್ ಕಪ್ಗಳಿದಿರುತ್ತಲ್ಲ ಆ ರೀತಿಯ ಪೇಪರ್ ಕಪ್ ಇದ್ರೆ ಅದರಲ್ಲಿ ಹೀಗೆ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇದು ಸ್ವಲ್ಪ ಉಬ್ಬಿ ಬರ್ತಾ ಇರುತ್ತೆ ಆದರೆ ಇದನ್ನು ಹಾಗೆ ಬಿಟ್ಟುಬಿಡಿ ಇದು ಹಾಗೆ ಸೆಟ್ ಆಗುತ್ತೆ ಫ್ರಿಜ್ನಲ್ಲಿ ಇಡೋವಂಥ ಅವಶ್ಯಕತೆ ಇಲ್ಲ ಹೊರಗಡೆನೆ ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆ ಚೆನ್ನಾಗಿ ಸೆಟ್ ಆಗೋದಕ್ಕೆ ಇಟ್ಬಿಡಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಸೆಟ್ ಆಗಿದೆ ಫ್ರಿಜ್ನಲ್ಲಿಟ್ರೆ ನೀರಾಗುತ್ತೆ ಅದರಿಂದ ಹೊರಗಡೆನೆ ಇಟ್ಟು ಇದನ್ನು ಸೆಟ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಸೆಟ್ ಆಗಿದೆ ಮ್ಯಾಜಿಕ್ ಪಾಮ್ ರೆಡಿ ಆಯಿತು ಇದನ್ನ ಯಾವ್ದಾದ್ರು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ಮೂರು ತಿಂಗಳವರೆಗೂ ಇದನ್ನ ಬಳಸ್ಕೊಳ್ಬಹುದು ಮೊದಲಿಗೆ ಇದರಿಂದ ವಾಷಿಂಗ್ ಮಿಷಿನ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ವಾಷಿಂಗ್ ಮಿಷಿನ್ ಯಾವುದೇ ಆಗಿರಲಿ ಫ್ರಂಟ್ ಲೋಡ್ ಇರಲಿ ಅಥವಾ ಟಾಪ್ ಲೋಡ್ ಇರಲಿ ಯಾವುದಾದ್ರೂ ಪರವಾಗಿಲ್ಲ ಮೊದಲಿಗೆ ಕ್ಲೀನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ನೋಡಿ ಈ ರೀತಿ ಸೈಡಲ್ಲೆಲ್ಲ ತುಂಬಾ ಕೊಳಕು ಕೂತಿರುತ್ತೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಟ್ಟೆ ತೊಗೊಂಡು ಇದನ್ನು ನೀಟಾಗಿ ಒರೆಸ್ಕೊಳ್ಳಿ ಇದರಲ್ಲಿ ಧೂಳೆಲ್ಲ ಇರುತ್ತೆ ಇದೇ ಕಾರಣಕ್ಕೆ ವಾಷಿಂಗ್ ಮಿಷಿನಲ್ಲಿ ನೀವು ಬಟ್ಟೆ ಹಾಕಿದ್ರೆ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ನೋಡಿ ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡು ನಂತರ ಕೆ ಕೆಳಗಡೆ ನಿಮಗೆ ಒಂದು ಲಿಂಟ್ ಬಾಕ್ಸ್ ಇರುತ್ತೆ ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಬಟ್ಟೆ ಕೊಳೆ ಹಾಗೂ ಬಟ್ಟೆ ನೂಲು ಗಲೀಜಲ ಹೋಗಿ ಫಿಲ್ಟರ್ ಅಲ್ಲಿ ಕೂತಿರುತ್ತೆ ಈ ಫಿಲ್ಟರ್ನ ತೆಗೆದುಬಿಟ್ಟು ಅದನ್ನು ಕೂಡ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಬ್ರಷ್ನ ಸಹಾಯದಿಂದ ಉಚ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಸ್ಟೆಪ್ ಇಲ್ಲ ಅಂತ ನಿಮಗೆ ವಾಷಿಂಗ್ ಮಿಷಿನ್ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ಬಟ್ಟೆ ಹಾಕೋದ್ರೂ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ ನೋಡಿ ನಾನು ಎಷ್ಟು ಚೆನ್ನಾಗಿ ಈ ಬ್ರಷ್ ಇಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇದಕ್ಕೆ ಏನೂ ಹಾಕಬೇಕು ಅಂತಲೂ ಇಲ್ಲ ಸುಮ್ಮನೆ ನೀವು ಬ್ರಷಿಂದ ಉಜ್ಜಿದ್ರೆ ಸಾಕು ನೀಟಾಗಿ ಇವೆಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ಏನು ಮಾಡಬೇಕು ಅಂದರೆ ಈ ಫಿಲ್ಟರ್ನ ಮತ್ತೆ ಫಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ವಾಷಿಂಗ್ ಮಿಷಿನ ಕ್ಲೀನ್ ಮಾಡ್ಕೊಳ್ಳೋಣ ವಾಷಿಂಗ್ ಮಿಷಿನ ಕ್ಲೀನ್ ಮಾಡೋದಕ್ಕೆ ಈ ಟಬ್ ಹೈಜೀನ್ ಅಥವಾ ಟಬ್ ಕ್ಲೀನಿಂಗ್ ಇಲ್ಲ ಅಂತಂದರೆ ವಾಶ್ ಅಥವಾ ಕ್ವಿಕ್ ವಾಶ್ ಅನ್ನೋ ಆಪ್ಷನ್ ಇದ್ದೇ ಇರುತ್ತೆ ಎಲ್ಲ ವಾಷಿಂಗ್ ಮಿಷಿನಲ್ಲೂ ಇದ್ದೇ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ವಾಷಿಂಗ್ ಮಿಷಿನಲ್ಲಿ ನೀರು ತುಂಬುತ್ತೆ ನಂತರ ಇದಕ್ಕೆ ಈ ಮ್ಯಾಜಿಕ್ ಬಾಂಬ್ ಇದೆಯಲ್ಲ ಇದನ್ನು ಹಾಕ್ಕೊಳ್ಬೇಕು ಇದರಿಂದ ವಾಷಿಂಗ್ ಮಿಷಿನ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮಾರ್ಕೆಟ್ನಲ್ಲಿ ನಾಲ್ನೂರು ಐನೂರು ರೂಪಾಯಿಗೆಲ್ಲ ಈ ಮ್ಯಾಜಿಕ್ ಬಾಂಬ್ಗಳು ದೊರೆಯುತ್ತೆ ಅದರ ಬದಲು ನಾವು ಕಡಿಮೆ ಖರ್ಚಿನಲ್ಲೇ ಅದರಲ್ಲೂ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಖರ್ಚಿನಲ್ಲೇ ನಾವು ಈ ಮ್ಯಾಜಿಕ್ ಬಾಂಬ್ನ ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಇದನ್ನು ನಾನಾ ರೀತಿಯಲ್ಲಿ ಬಳಸ್ಕೊಳ್ಬೋದು ನೀವೇ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಡ್ತಾ ಇದೆ ಅಂತ ಇಷ್ಟೆಲ್ಲ ಕೊಳೆ ನಮ್ಮ ವಾಷಿಂಗ್ ಮಿಷಿನ್ ಟಬ್ನಲ್ಲಿ ಈ ರೀತಿ ಕ್ಲೀನ್ ಮಾಡೋದ್ರಿಂದ ವಾಷಿಂಗ್ ಮಿಷಿನ್ ಕೂಡ ಕ್ಲೀನ್ ಆಗಿರುತ್ತೆ ಬಟ್ಟೆಗಳು ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನ ಇವಾಗ ಕ್ಲೀನಿಂಗಿಗೆ ಹೇಗೆ ಬಳಸ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಕ್ಲೀನಿಂಗಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ತಗೊಳ್ಳಿ ನಂತರ ಇದಕ್ಕೆ ಒಂದು ಮ್ಯಾಜಿಕ್ ಪಾಂಬನ ಹಾಕೊಳ್ತಾ ಇದ್ದೀನಿ ನೋಡಿ ನೀರಿಗೆ ಹಾಕಿದ ತಕ್ಷಣವೇ ನೋಡಿ ಈ ರೀತಿ ನೊರೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಪೂರ್ತಿಯಾಗಿ ಕರಗುತ್ತೆ ನಂತರ ಇದನ್ನು ಇವಾಗ ನಾವು ಕ್ಲೀನಿಂಗಿಗೆಲ್ಲ ಬಳಸ್ಕೊಳ್ಬೋದು ಈ ರೀತಿ ನೋಡಿ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಬೋದು ಫ್ರಿಜ್ಜು ಅಷ್ಟೇ ಅಲ್ಲ ಮಿಕ್ಸಿ ಹಾಗೆಯೇ ಕಿಚನ್ನ ಕೌಂಟರ್ ಟಾಪು ಹಾಗೆ ಕಿಚನ್ನಲ್ಲಿ ಟೈಲ್ಸ್ಗಳೆಲ್ಲ ಇರುತ್ತಲ್ಲ ಆ ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲ ಇವಾಗ ಮುಖ್ಯವಾಗಿ ನಾವು ಟಾಯ್ಲೆಟ್ನ ಹೇಗೆ ಇದರಿಂದ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ನೋಡಿ ನಾನು ಟಾಯ್ಲೆಟ್ನ ಸಿಂಕನ್ನ ಇದರಿಂದ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಇದನ್ನು ಸ್ವಲ್ಪ ಲಿಕ್ವಿಡ್ನ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಉಜ್ಕೊಂಡ್ರೆ ಸಾಕು ಇಮಿಡಿಯೇಟಾಗಿ ಟಾಯ್ಲೆಟ್ ಸಿಂಕ್ ಎಲ್ಲ ಕ್ಲೀನ್ ಆಗುತ್ತೆ ನೋಡಿ ಸಿಂಕ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಉಜ್ಜೋದು ತಿಕ್ಕಿ ತೊಳೆಯುವಂತ ಅವಶ್ಯಕತೆನೆ ಇರೋದಿಲ್ಲ ಇನ್ನು ಬರಿ ಟಾಯ್ಲೆಟ್ ಸಿಂಕ್ ಅಷ್ಟೇ ಅಲ್ಲ ಇನ್ನು ಬಾತ್ರೂಮ್ ನ ಟೈಲ್ಸ್ ಕೂಡ ಈ ರೀತಿ ಕರೆ ಕಟ್ಟಿರುತ್ತೆ ಇದನ್ನ ಕೂಡ ಉಜ್ಜೋದಕ್ಕೆ ನಾವು ಸಾಕಷ್ಟು ಕ್ಲೀನರ್ ಗಳನ್ನ ಬಳಸ್ತೀವಿ ಅದ್ರ ಬದಲು ಈ ಒಂದು ಮ್ಯಾಜಿಕ್ ಬಾಂಬ್ ಸಾಕು ನೋಡಿ ಸ್ವಲ್ಪ ಹಾಕಿದಷ್ಟೇ ನಂತರ ಒಂದು ಸ್ಕ್ರಬ್ಬರ್ ನಿಂದ ಈ ರೀತಿ ಉಜ್ಕೊಂಡಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಯಾವುದೇ ರೀತಿಯ ದುಬಾರಿ ಕ್ಲೀನರ್ ಇದು ಕಡಿಮೆ ಇಲ್ಲ ಅದಕ್ಕಿಂತ ಚೆನ್ನಾಗಿನೆ ಇದು ಕೆಲಸ ಮಾಡುತ್ತೆ ಇನ್ನು ಟಾಯ್ಲೆಟ್ ನ ಕಂಬೋರ್ಡ್ ಇದನ್ನಂತೂ ಕ್ಲೀನ್ ಮಾಡಿ ಮಾಡಿನೇ ನಮಗೆ ಸಾಕಾಗುತ್ತೆ ಅಂತ ಹೇಳ್ಬೋದು ಆದ್ರೆ ಇನ್ನು ಮುಂದೆ ಆ ಕಷ್ಟ ಇರೋದಿಲ್ಲ ನೋಡಿ ಈ ರೀತಿಯ ವೆಸ್ಟರ್ನ್ ಟಾಯ್ಲೆಟ್ಗೆ ಹಿಂದ್ಗಡೆ ಒಂದು ವಾಟರ್ ಟ್ಯಾಂಕ್ ಕೊಟ್ಟಿರ್ತಾರಲ್ವಾ ಅಂದ್ರೆ ಈ ಫ್ಲಶ್ ಮಾಡೋಂತ ಟ್ಯಾಂಕ್ ಇರುತ್ತಲ್ಲ ಅದ್ರೊಳಗಡೆ ಈ ಮ್ಯಾಜಿಕ್ ಬಾಂಬ್ ನ ಹಾಕಿದ್ರೆ ಸಾಕು ನೋಡಿ ಟಾಯ್ಲೆಟ್ ನಾವು ಯೂಸ್ ಮಾಡ್ತಾ ಇದ್ದಂಗೆ ಫ್ಲಶ್ ಮಾಡ್ತೀವಿ ನಾವು ಫ್ಲಶ್ ಮಾಡುವಂತ ವಾಟರ್ ಟ್ಯಾಂಕ್ ಗೆನೆ ನಾವು ಈ ಬಾಂಬ್ ನ ಹಾಕಿರೋದ್ರಿಂದ ಇದು ಪದೇ ಪದೇ ಕ್ಲೀನ್ ಆಗ್ತಾನೆ ಇರುತ್ತೆ ಸೊ ಏನಾಗುತ್ತೆ ನಮ್ದು ಕಂಬೋರ್ಡ್ ಕ್ಲೀನ್ ಆಗಿರುತ್ತೆ ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯುವಂತ ಅವಶ್ಯಕತೆ ಇರೋದಿಲ್ಲ ವಾರದಲ್ಲಿ ಒಂದು ಎರಡು ಬಾರಿ ನಾವು ಫ್ಲಶ್ ಮಾಡ್ತಿವಲ್ಲ ಆ ಟ್ಯಾಂಕ್ ಗೆ ಈ ಬಾಂಬ್ ನ ಹಾಕೊಂಡ್ರೆ ಸಾಕು ಕಂಬರ್ಡ್ ಯಾವಾಗ್ಲೂ ಕ್ಲೀನ್ ಆಗೇ ಇರುತ್ತೆ ನೋಡೋದ್ರಲ್ಲ ಬರೀ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಖರ್ಚಿನಲ್ಲಿ ಈ ಮ್ಯಾಜಿಕ್ ಬಾಂಬ್ ಮನೆಯಲ್ಲೇ ತಯಾರಾಗುತ್ತೆ ಇದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ನೋಡ್ಕೊಂಡು ಬಂದ್ರಲ್ಲ ಇನ್ನು ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ನಿಮ್ಮ ಕ್ಲೀನಿಂಗ್ ಕೆಲಸ ನಿಮಿಷದಲ್ಲೇ ಮುಗಿಯುತ್ತೆ ಇನ್ನು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು